ಎಲ್ಲರಿಗೂ ನಮಸ್ಕಾರ. ನಾನು ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡಿದ್ರಿ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತೇನೆ ರೀ. ಎಲ್ಲರೂ ಕೇಳಿದ್ರಿ ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ರಿ ಅಂತ. ಮತ್ತೆ ಇಲ್ಲಿ ಬಂದಾರನ ಹುಡುಗರು ಕುಂಬಳಕಾಯಿ ಪಲ್ಯ ಮಾಡಿಲ್ಲ ನಂಟಿ ಮಾಡಿಲ್ಲ ನಂಟಿ ಅಂತ ಕೇಳ್ತಾರೆ ರೀ. ಹಂಗಾಗಿ ಕುಂಬಳಕಾಯಿ ಪಲ್ಯ ಭಾಳ ಇಷ್ಟಪಡ್ತಾರೆ. ನಾನು ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತೇನೆ ರೀ. ಕುಂಬಳಕಾಯಿ ಪಲ್ಯ ಭಾಳ ರುಚಿ ಇರ್ತೈತಿ. ಕೆಲವರು ಕುಂಬಳಕಾಯಿ ತಿನ್ನೋದೇ ಇಲ್ಲ, ಅದು ಮಾಡೋದ್ರಾಗಿರ್ತೈತೆ ರೀ. ಈ ಥರ ಮಾಡಿರಿ, ಎಲ್ಲರೂ ತಿಂತಾರೆ ನೋಡಿರಿ, ಭಾಳ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿರಿ. ನಾನೀಗ ಇದನ್ನು ಒಂದೆರಡು ಫಸ್ಟ್ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ರೀ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ. ನಾನೀಗ 6-7 ಮೆಣಸಿನ್ಕಾಯಿ ಹಾಕ್ಯನ್ ರೀ. ಅದಕ್ಕೆ ಉರಿಯಾಕ ಒಂಚೂರು ಚೂರು ಆಯಿಲ್ ಹಾಕ್ತೀನಿ ರೀ. ಈಗ ಕೆಲವ್ರು ಏನು ಮಾಡ್ತಾರೆ ರೀ, ಹೋಟೆಲ್ಗೆ ಹೋಗಿದ್ವಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ರು, ಅದು ತಿಂದ್ವಿ, ನಮ್ಗೆ ಎದೆ ಉರಿ ಸ್ಟಾರ್ಟ್ ಆಯ್ತು, ಗ್ಯಾಸ್ಟಿಕ್ ಆಯ್ತು ಅಂತಾರೆ ರೀ. ಅದೆಲ್ಲ ಏನಿಲ್ಲ ರೀ, ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಗ್ಯಾಸ್ಟಿಕ್ ಆಗಂಗಿಲ್ಲ ರೀ. ನೀವು ಮನೆ ಮಾಡಿದ್ರೆ ಹಿಂಗೆ ಮೆಣಸಿನ್ಕಾಯಿ ಉರಿದ ಹಾಕ್ರಿ, ಉರಿದು ಹಾಕಿದ್ರೆ ಎದೆ ಉರಿಯಂಗಿಲ್ಲ ರೀ. ಹಸಿಮೆಣಸಿನ್ಕಾಯಿ ಒಂಥರ ನಮ್ಮೂರ ಕಡೆ ಮನೆ ದೇವ್ರಿದ್ದಂಗೆ ರೀ. ಇದು ಈ ಥರ ಉರ್ಕೋಬೇಕು ನೋಡಿರಿ, ಈ ಥರ ಉರ್ಕೊಂಡು ಇದನ್ನ ತೆಗಿತೀನಿ ರೀ. ನಾನೀಗ ಆಗೈತಿದ್ದು ಇದನ್ನ ತೆಗಿತೀನಿ. ಮೆಣಸಿನ್ಕಾಯಿ ತೊಗೊಂಡ್ರಿ, ಇದನ್ನು ಮಿಕ್ಸಿಗೆ ಹಾಕ್ತೀನಿ ನಾನು, ಸ್ವಲ್ಪ ತಣ್ಣಗಾಗಲಿ. ನಾನೀಗ 1/2 ಕೆಜಿನ ಇದನ್ನು ಕುಂಬಳಕಾಯಿ ಕಟ್ ಮಾಡಿ ತೊಗೊಂಬಂದಿನಿ ರೀ. ಅಂಗಡಿಯಾಗ ಕೇಳಿದ್ರು ಕೊಡ್ತಾರೆ ರೀ, 1/2 ಕೆಜಿ 1/2 ಕೆಜಿ ಕಟ್ ಮಾಡಿ ಕೊಡ್ತಾರೆ ನಿಮಗೆ. 1/2 ಕೆಜಿ ನಾನು ಇಲ್ಲೇ ಕಟ್ ಮಾಡಿ ತೊಗೊಂಡ್ರೆ ನಾನು 1/2 ಕೆಜಿನ ಈಗ ಇದನ್ನ ಮಾಡಿ ತೋರಿಸ್ತೇನೆ ರೀ. ಸಿಪ್ಪೆ ಇರಬೇಕು ರೀ, ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ತೆಗೆದ್ರೆ ಕುಂಬಳಕಾಯಿ ಟೇಸ್ಟು ಗೊತ್ತಾಗಂಗಿಲ್ಲ ರೀ, ರುಚಿ ಬರೋಂಗಿಲ್ಲ. ಸಿಪ್ಪೆ ಇದ್ರೆ ಕುಂಬಳಕಾಯಿ ಪಲ್ಯ ರುಚಿ ಬರೋದು. ಮತ್ತು ಇಷ್ಟು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡೇನಿ ರೀ. ಹಿಂಗೈತೆ, ನೀವು ಕಟ್ ಮಾಡ್ಕೊಳ್ರಿ. ಇದು ಭಾಳ ದೊಡ್ಡದಿದ್ರೆ ಚಲೋ ಆಗಂಗೆ, ಚಲೋ ಅನ್ನೋದೇನು ರೀ, ಸ್ವಲ್ಪ ಪಲ್ಯ ಅಂತ ಇದ್ದರೆ ಸ್ವಲ್ಪ ಇಷ್ಟು ಮೀಡಿಯಮ್ ಇದು ಇಷ್ಟೇ ಸಾಕು. ಪಲ್ಯಕ್ಕೆ ಒಗ್ಗರಣೆ ಹಾಕ್ಯಂಬಿಡ್ತೀನಿ ರೀ. ನಾನೀಗ ಒಂದು 50 ml ಎಣ್ಣೆ ಹಾಕಕತ್ತೀನಿ ರೀ. ಈಗ ಇದಕ್ಕೆ ಸಾಸಿವೆ ಹಾಕ್ತೀನಿ ರೀ, ಜೀರಿಗೆನೂ ಸ್ವಲ್ಪ ಹಾಕ್ತೀನಿ ರೀ, ಮತ್ತು ಕರಿಬೇವು ಸೊಪ್ಪು ಹಾಕಕತ್ತೀನಿ ರೀ. ಮತ್ತು ಜಜ್ಜಿ ಇಟ್ಕೊಂಡಿದ್ದಲ್ಲ ರೀ, ಒಂದು 15 ಎಸ್ಗಳು ಬೆಳ್ಳುಳ್ಳಿ ಐತ್ರಿ. ಇದು ಸ್ವಲ್ಪ ಆದಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ರಿ. ಬೆಳ್ಳುಳ್ಳಿ ತಿಂದೇ ಇರೋರು ಆಗೂ ಮಾಡ್ಬೋದು ರೀ ಕುಂಬಳಕಾಯಿ ಪಲ್ಯನ. ಅಂದರೆ ಬೆಳ್ಳುಳ್ಳಿ ಹಾಕಿದ್ರೆ ರುಚಿ ರೀ ಇದು ಕುಂಬಳಕಾಯಿ ಪಲ್ಯ. ಇಲ್ಲರಿ, ಉಳ್ಳಾಗಡ್ಡೆ ಹಾಕೋದೇನು ಬೇಕಾಗಿಲ್ಲ ರೀ. ಈ ಕುಂಬಳಕಾಯಿ ಹಾಕ್ತೀನಿ ರೀ ನಾನು. 1/2 ಕೆಜಿ ಕುಂಬಳಕಾಯಿ ತೊಗೊಂಡಿದ್ನಲ್ಲ ರೀ, ಕುಂಬಳಕಾಯಿ ಹಾಕತ್ತೆ ನೋಡಿರಿ. ಇದು ಭಾಳ ಈಜಿ ಐತ್ರಿ ಇದು ಪಲ್ಯ ಮಾಡೋದು. ಬೇಗ ಅರ್ಜೆಂಟಿಗೆ ಇದು ಏನು ಪಲ್ಯ ಮಾಡಬೇಕಂದಾಗ ಕುಂಬಳಕಾಯಿ ಮನೆಯಾಗ ಇತ್ತಂದ್ರೆ ಇದನ್ನ ಮಾಡ್ಕೊಡ್ರಿ. ಈ ಥರ ಭಾಳ ಲುಗು ಲುಗು ಆಗುತ್ತೆ ರೀ ಇದು ಪಲ್ಯ. ಸರ್, ಇದೇನು ಒಂದು 10 ನಿಮಿಷದಲ್ಲೇ ಮಾಡ್ಬೋದು. ಕುಂಬಳಕಾಯಿ ಪಲ್ಯ ಭಾಳ ಈಜಿ ರೀ. ಇದಕ್ಕೆ ಜಾಸ್ತಿ ಏನು ಪದಾರ್ಥನೂ ಜಾಸ್ತಿ ಬೇಕಾಗಿಲ್ಲ ರೀ. ಹಂಗಾಗಿ ಇದಕ್ಕೆ ಹುಳಿನೂ ಹಾಕಂಗಿಲ್ಲ ರೀ, ಬೆಲ್ಲನೂ ಹಾಕಂಗಿಲ್ಲ. ಕುಂಬಳಕಾಯಿ ಸೀನೆ ಇರ್ತೈತಲ್ಲ, ಇದಕ್ಕೆ ಹುಳಿ ಬೆಲ್ಲ ಎರಡಿಗೂ ಹಾಕಂಗಿಲ್ಲ ರೀ ನಾವು. ನಮ್ಮ ಕಡೆ ಅಂದರೆ ರೊಟ್ಟಿ ಕಣ್ಣು ಎಲ್ಲ ರೊಟ್ಟಿ ಇದ್ದೇ ಇರ್ತಾವೆ ರೀ, ರೊಟ್ಟಿ ಚಪಾತಿ ಮಾಮೂಲಾಗಿ ನಾವು ಮಾಡೇ ಮಾಡ್ತೀವಿ. ಮತ್ತು ಈ ಕಡೆ ಜನ ಅಂದರೆ ಇದನ್ನು ಅನ್ನದ ಜೊತೆಗೂ ತಿನ್ಬೋದು ರೀ. ಅನ್ನಕ್ಕೂ ಭಾಳ ಚಲೋ ಇರ್ತೀರಿ ಕುಂಬಳಕಾಯಿ. ಈಗ ಉಪ್ಪು ಹಾಕಕತ್ತೀನಿ ರೀ ರುಚಿ ತಕ್ಕಷ್ಟು. ಈಗ ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ರಿ. ನಾನು ಈಗ ಇಷ್ಟು ಹಾಕಿನಿ. ಈಗ ಅರಶಿನ ಪುಡಿ ಹಾಕ್ತೇನೆ ರೀ ನೋಡ್ರಿ, ಹಾಕ್ತಿದ್ದಂಗೆ ಕಲರ್ ಹೆಂಗೆ ಬಂತು. ಈಗ ನಾನು 1 ಸ್ಪೂನು ಗರಂ ಮಸಾಲ ಹಾಕ್ತೀನಿ ರೀ. ನಾನೀಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ 1 ಬೌಲು ನೀರು ಹಾಕತ್ತೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ರೀ. ಇನ್ನೊಂದು ಸ್ವಲ್ಪ ನೀರು ನೋಡಿ ನೋಡಿ ಹಾಕ್ಕೊಳ್ರಿ, ನಿಮಗೆ ಎಷ್ಟು ಬೇಕಷ್ಟು. ಪಲ್ಯ ಭಾಳ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ರಿ. ಪಲ್ಯ ಸ್ವಲ್ಪ ತೆಳುವಾಗಿರಲಿ ಅಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ರಿ. ಕುಂಬಳಕಾಯಿ ಬೇಯಬೇಕಲ್ಲ, ಅದಕ್ಕೆ ನಾನು 2 ಬಟ್ಲ ನೀರು ಹಾಕ್ಯನ್ರಿ. ಕೆಲವರು ಈರುಳ್ಳಿ ಹಾಕ್ತಾರೆ, ಮತ್ತು ಖಾರದ ಪುಡಿ ಹಾಕ್ತಾರೆ, ಹುಣಸೆಹಣ್ಣು ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಅದೆಲ್ಲ ಏನು ಬೇಡ. ಇಷ್ಟ ಮಾಡಿರಿ ನೋಡಿರಿ, ಇಷ್ಟು ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬರುತ್ತಂತ. ಚಲೋ ಇದ್ದರೆ ಕಮೆಂಟ್ನಾಗ ಹೇಳ್ಬೇಕು ನೀವು ಚಲೋ ಇತ್ತು ಅಂಟಿ ಅಂತಂದು. ಕೆಲವೊಬ್ಬರು ಬದನೆಕಾಯಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿದ್ರಿ, ಭಾಳ ಚಲೋ ಐತೆ, ಭಾಳ ಚಲೋ ಐತೆ ಅಂತ. ನನಗಿನ್ನೂ ಖುಷಿ ಆಯ್ತು, ಭಾಳ ನನಗೂ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು ರೀ. ಇದನ್ನು ಮಾಡಿರಿ, ಇದನ್ನು ಮಾಡಿ ನೋಡಿರಿ, ನಿಮಗೇನು ಅನಿಸುತ್ತೋ ನನಗೆ ಕಮೆಂಟ್ ಮಾಡಿ. ಮೆಣಸಿನ್ಕಾಯಿ ಉರ್ಕೊಂಡಿದ್ನಲ್ಲ ರೀ, ನಾನೀಗ ಮಿಕ್ಸಿ ಜಾರಿಗೆ ಹಾಕಕತ್ತೀನಿ ರೀ. ಅದಕ್ಕೆ ಮಸಾಲ ರುಬ್ಬಕ್ಕೆ ಏನೇನು ಇರೋದ್ರನ್ನ ನಾನು ರುಬ್ಬಕ್ಕೆ ಹಾಕ್ತೀನಿ ರೀ. ಜೀರಿಗೆ ತೊಗೊಂಡಿದ್ವಲ್ಲ ಒಗ್ಗರಣೆಗೆ, ಅದನ್ನೊಂದು ಸ್ವಲ್ಪ ಜೀರಿಗೆ ಇದಕ್ಕೂ ಹಾಕ್ತೀನಿ ರೀ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ, ಒಂಚೂರು ಕರಿಬೇವು ಸೊಪ್ಪನ್ನು ಹಾಕ್ತೀನಿ ರೀ. ಈಗ 4 ಎಸ್ಳು ಬೆಳ್ಳುಳ್ಳಿನೂ ಹಾಕ್ತೀನಿ ರೀ. ಇದನ್ನು ಈಗ ರುಬ್ಕೊಂಬರೋಣ ರೀ. ರುಬ್ಕೊಂಬಂದ್ಮೇಲೆ ರೀ ಇಷ್ಟ ಖಾರ ಈ ಥರ ಇರಬೇಕು ರೀ, ತರಿ ತರಿಯಾಗಿ. ಇದನ್ನು ನಾನು ಈಗ ಹಾಕ್ತೀನಿ. ಸ್ವಲ್ಪ ಮುಚ್ಚಿಡ್ತೀನಿ ರೀ ಮೆತ್ತಡಾಗಲಿ. ಸರ್, ಬೆಂಗಳೂರಿಗೆ ಅದು ಸಾಲ ಮಾಡ್ಕೊಂಡಿದ್ದೀವಿ ರೀ, ಒಂದು 50,000 ಸಾಲ ತೀರ್ಸೋಣ ಅಂತ ಬಂದಿವಿ ರೀ. ನನ್ನ ಮಕ್ಕಳು ಬಿಟ್ಟು ಬಂದಿದ್ರಿ ನಮ್ಮ ಅದ್ರ ಬರ್ಬೇಕಾದ್ರೆ ನಮ್ಮ ತಾಯಿ ಮನೆಯಾಗ.
ಅವರು ಎಲ್ಲ ನಮ್ದು ಮಕ್ಕಳು ಭಾಳ ಜೋಪಾನ ಮಾಡಿದ್ರಿ, ಭಾಳ ನೋಡ್ಕೊಂಡ್ರಿ. ಸರ್, ಆಟೋದಾಗ ಬಂದಿರಿ, ನಾ ಬರ್ಬೇಕಾದ್ರೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಭಾಳ ಭಯ ಆಗ್ಬಿಟ್ಟಿತ್ರಿ ನಮಗೆ. ಆಟೋದಾಗ ಲಗೇಜನ್ನು ಕಳ್ಕೊಂಬಂದಿದ್ರಿ ನಾನು. ಇಲ್ರಿ, ನಾವು ಏನು ಕ್ಯಾಶ್ ತಂದಿಲ್ಲ ರೀ, ಬರೀ ಕೈಯಿಂದ ಎರಡು ಲೋಟಾರಿ, ಎರಡು ತಟ್ಟೆ, ಒಂದು ಚಂಬು, ಒಂದೆರಡು ಹಾಸಿಗೆ, ಉಟ್ಕೊಳ್ಳೋ ಬಟ್ಟೆ, ಇಷ್ಟು ಬಿಟ್ಟರೆ ನಾವು ಬೇರೆ ಏನೂ ತಂದಿಲ್ಲ ರೀ ಬೆಂಗಳೂರಿಂದ. ಬೆಂಗಳೂರಿಗೆ ಬರ್ಬೇಕಾದ್ರೆ ಬರೀ ಕೈಯಿಂದನೇ ಬಂದಿವ್ರಿ ನಾವು. ಸರಿ, ಇದು ಮೆತ್ತಗಾಗೈತೆ ನೋಡಮ್ ರೀ. ಇದು ಅಷ್ಟು ನಿಮಿಷ ಇಷ್ಟು ನಿಮಿಷ ಅಂತ ಏನಿಲ್ಲ ರೀ. ಕೆಲವೊಂದು ಕುಂಬಳಕಾಯಿ ಭಾಳ ಬಲ್ತಿರ್ತಾವಲ್ಲ ರೀ, ಅದು ಜಲ್ದಿ ಬೆನೆಯಂಗಿಲ್ಲ. ಇದು ಎಳೆ ಕುಂಬಳಕಾಯಿ ಆದ್ರೆ ಜಲ್ದಿ ಬೆಂದ್ಬಿಡ್ತಾವ್ರಿ. ನೀವು ಆದಷ್ಟು ಬಲ್ತಿದ್ದ ಕುಂಬಳಕಾಯಿನ ತಗೋರಿ, ಎಳೆ ಕುಂಬಳಕಾಯಿ ಪಲ್ಯ ರುಚಿ ಬರೋಂಗಿಲ್ಲ, ಬಲ್ತಿದ್ದಾದ್ರೆ ಭಾಳ ರುಚಿ ಬರ್ತೈತಿ. ಸರ್, ನಾ ಆಟೋದಾಗ ಬಂದಿವ್ರಿ, ಇದು ನಾವು ಮೆಜೆಸ್ಟಿಕ್ಕಿಗೆ ಬಂದಿವ್ರಿ. ಬಂದಾದ್ಮೇಲೆ ನಮ್ಮ ತಮ್ಮರಿಗೆ ಫೋನ್ ಮಾಡಿದ್ವಿ, ನಮ್ಮ ತಮ್ಮರಿ ಇಲ್ಲೇ ಇದ್ದಾರೆ ರೀ. ಆಟೋದಾಗ ಕರ್ಕೊಂಬಂದು ನಾವು ಫಸ್ಟ್ ಬಂದಿರೋದು ಹೊಸಕೆರಳ್ಳಿಗೆ ರೀ. ಅಲ್ಲಿಗೆ ಬಂದ್ವಿ, ಅಲ್ಲಿಗೆ ಬರೋದಾಗ ಆಟೋದಾಗ ಬಂದಿವ್ರಿ ನಾವು. ಆಟೋದವರಿಗೆ ನಮ್ಮ ತಮ್ಮಗೆ ಜಗಳ ಆಗ್ಬಿಡ್ತು ರೀ. ಜಗಳ ಅನ್ನಕ್ಕೇನ ಅವರು ಇಷ್ಟು ಕೊಡು ಅಷ್ಟು ಕೊಡಂತ, ಅವರು ಇಲ್ಲ ಅಲ್ಲಿ ನನ್ನ ತಮ್ಮ ಮಾತಾಡಿದ್ದ ಒಂದು ರೇಟ್ ಆತ, ಅವರು ಕೇಳೋದ ಒಂದು ರೇಟ್ ಆತ, ಹಂಗಾಗಿ ಮಾತಾಡಿದ್ದೆಷ್ಟು ಅಷ್ಟೇ ನಾನು ಕೊಡ್ತೀನಿ, ಅದಕ್ಕೆ ಮೇಲೆ ನಾ ಕೊಡಲ್ಲ ಅಂತ ನನ್ನ ತಮ್ಮ ಅಂದ. ಹಂಗೆ ಸ್ವಲ್ಪ ಮಾತಿಗೆ ಮಾತು ಬೆಳೀತ್ರಿ, ಜಗಳ ಅನ್ನಕ್ಕೇನು ಅಂತ ಏನು ಜಗಳ ಇಲ್ಲ, ಮಾತಿಗೆ ಮಾತು ಬೆಳೆದು. ನನಗೆ ಅದೇ ಒಂದು ದೊಡ್ಡ ಟೆನ್ಷನ್ ರೀ, ಎಲ್ಲಿ ಜಗಳಾಗುತ್ತೆ ಏನಂತ. ಈ ನಾವು ಟಿವಿಗೆಲ್ಲ ನೋಡ್ತಿದ್ದೀವಿ, ಕ್ರೈಮ್ ಸ್ಟೋರಿ ಎಲ್ಲ ನೋಡಿ ಬರೀ ಅದ ತಲೆಯಾಗಿತ್ತು ನನಗೆ. ಹಂಗಾಗಿ ನನಗೆ ಫುಲ್ ಭಯ ಅಂದ್ರೆ ಭಯ ಆಗೋತ್ತೆ, ಎಲ್ಲಿ ಜಗಳ ಇನ್ನೂ ದೊಡ್ಡದಾಗುತ್ತೆ ಅನ್ನೋದು ಅಂತಂದು. ಆ ಗಾಬರಿ ಒಳಗೆ ಬಟ್ಟಿನ ಬಿಟ್ಟು ಇಳಿದು ಬಿಟ್ರಿ ನಾನು, ಬಟ್ಟೆ ಬಿಟ್ಟು ಇಳಿದು ಒಂದೇ ಬಟ್ಟಿಲೇ ಊಟ ಬಟ್ಟಿಲೇ ಎಂಟು ದಿನ ಕೆಲಸ ಮಾಡಿದ್ರಿ. ಆಮೇಲೆ ಒಬ್ರು ಯಾರೋ ಪುಣ್ಯಾತಮ್ರು ಸಿಕ್ಕರು, ಮತ್ತು ಅವರು ಬಟ್ಟೆ ಕೊಡಿಸಿದ್ರು. ಬಟ್ಟೆ ಕೊಡಿಸಾದ್ಮೇಲೆ ಮತ್ತು ನಾನು ಹಂಗೆ ನಾನು ಸಂಪಾದನೆ ಮಾಡಿ ಮತ್ತು ನಾನು ಇನ್ನೊಂದು ಸ್ವಲ್ಪ ನನಗೇನು ಬೇಕೋ ಅದೆಲ್ಲ ತೊಗೊಂಡ್ರಿ. ವಿದ್ಯಾ ಮೇಡಮ್ ನಮಸ್ಕಾರ ರೀ ನಿಮಗೆ. ನೀವು ನಾನು ಬೆಂಗಳೂರಿಗೆ ಬಂದಾಗ ನನಗೆ ಬಟ್ಟೆ ಕೊಟ್ಟಿರಿ, ನಿಮಗೆ ನೆನಪೈತೆಯಿಲ್ಲ, ನನಗಂತೂ ಊಟಕ್ಕೆ ನೆನಪೈತ್ರಿ, ನಿಮಗೆ ಋಣಿಯಾಗಿರ್ತೀನಿ ರೀ ನಾನು ಯಾವಾಗಲೂ. ನಾನು ಒಂದು ಸಲ ಬ್ಯಾಂಕಲ್ಲಿ ಈ ಕಡೆ ಬಂದರೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಬರ್ತೇನೆ ರೀ. ನೀವು ಈ ವಿಡಿಯೋ ನೋಡಿದರೆ ಒಂದು ಸಲ ನಮ್ಮ ಹೋಟೆಲಿಗೆ ಬರ್ರಿ, ನನಗೆ ಭಾಳ ಖುಷಿಯಾಗುತ್ತೆ. ಮತ್ತು ಕೃಷ್ಣನನ್ನು ಕರ್ಕೊಂಬರ್ರಿ, ನಾ ಎತ್ಕೊಂಡು ಆಡಿಸಿದ ಪಾಪ ಅದು, ಈಗ ಎಷ್ಟು ದೊಡ್ಡವನ ಏನೋ ಗೊತ್ತಿಲ್ಲ ನನಗೆ, ಅವ್ನು ನೆನೆಸ್ಕೊಂಡ್ರೆ ನನಗೆ ಭಾಳ ಖುಷಿಯಾಗುತ್ತೆ ರೀ. ಒಂದು ಸಲ ಕರ್ಕೊಂಡು ಬರ್ರಿ ನೀವು ಕೃಷ್ಣನ, ನಾನು ಮಾತಾಡಿಸ್ಬೇಕು. ಹ್ಞೂ, ಮೆತ್ತಗೆ ಬೆಂದೈತೆ ನೋಡ್ರಿ ಈಗ. ಒಂದು ನೋಡ್ಬೇಕಂದ್ರೆ ನಾವು ಈ ಥರ ನೋಡ್ರಿ, ಈ ಥರ ಆಗೈತ್ರಿ. ಈಗ ಇದಕ್ಕೆ ಪುಡಿ ಒಂದು ಹಾಕ್ಬಿಟ್ರೆ ಪಲ್ಯ ಕಂಪ್ಲೀಟ್ ಆತ್ರಿ. ಇದು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ನಾನು ಪುಡಿ ಮಾಡಿ ಇಟ್ಕೊಂಡಿನಿ ರೀ, ಅದನ್ನು ಹಾಕಾಕತ್ತೇನೆ ರೀ. ನನಗೀಗ ಇಷ್ಟು ನೋಡ್ತೀನಿ ರೀ, ಇದು ಪಲ್ಯ ನೋಡಿ ನೋಡಿ ಹಾಕೊಳ್ಳ್ರಿ, ಎಲ್ಲ ಒಟ್ಟಿಗೆ ಹಾಕೋದು ಬೇಡ. ಇದು ಎರಡು ಸ್ಪೂನು ಶೇಂಗದ ಪುಡಿ ಹಾಕಿನಿ ರೀ ಈಗ. ಇದು ಎಳ್ಳು ಪುಡಿ ರೀ, ಇದು ಬಿಳಿ ಎಳ್ಳು ರೀ. ಬಿಳಿ ಎಳ್ಳು ಹುರಿದು ನಾನು ಪುಡಿ ಮಾಡಿ ಇಟ್ಕೊಂಡೀನಿ, ಇದೊಂದು ಸ್ವಲ್ಪ ಹಾಕ್ತೀನಿ. ನಮಗೆ ಎರಡು ಸ್ಪೂನ್ ಹಾಕಿನಿ ರೀ ನಾನು. ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಬೇಕು ರೀ. ಗ್ರೇವಿ ಥರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಪುಡಿ ಹಾಕ್ಕೋಬೇಕು ರೀ. ಈ ಥರ ಗಟ್ಟಿನೇ ಬೇಕು, ಚಪಾತಿಗೆ ಅಂದರೆ ಇಷ್ಟು ಸಾಕು. ಈಗೇನಾಗೈತಲ್ಲ ರೀ, ಇಷ್ಟು ಸಾಕು. ಇದು ಅನ್ನಕ್ಕೆ ನಾವು ಅನ್ನಕ್ಕೆ ಹಾಕ್ಯಂದು ತಿಂತೀವಿ, ಇದನ್ನು ಮುದ್ದೆ ಜೊತೆ ತಿಂತೀವಿ ಕುಂಬಳಕಾಯಿ ಪಲ್ಯ ಅಂದರೆ. ಇನ್ನೂ ಸ್ವಲ್ಪ ನೀರು ಹಾಕಿನೂ ತೋರಿಸ್ತೀನಿ ನಾನೀಗ. ಇದು ಚಪಾತಿಗೆ ಅಂದರೆ ಇದೇ ಓಕೆ ರೀ. ಈಗೇನಾಗೈತಲ್ಲ ನೋಡಿರಿ, ಇಷ್ಟು ಸಾಕು ಚಪಾತಿಗೆ. ಸ್ವಲ್ಪ ಗೊಜ್ಜು ಗೊಜ್ಜು ಥರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ರಿ. ಈ ಥರ ನೋಡ್ರಿ ಕುಂಬಳಕಾಯಿ ಪಲ್ಯ ಎಷ್ಟು ಚಲೋ ಆಗ. ಇದನ್ನು ಮಿಕ್ಕಿರೋದನ್ನು ಮತ್ತೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರಿ ನೀವು. ಏನಾರ ಪುಡಿ ಜಾಸ್ತಿ ಮಾಡಿದ್ರೆ ಅದು ಮಿಕ್ತಪ್ಪ ಏನು ಮಾಡೋದು ಇದನ್ನಂತ ಯೋಚನೆ ಮಾಡಿಬಿಡ್ರಿ. ಮತ್ತು ನೆಕ್ಸ್ಟ್ ಟೈಮು ಕುಂಬಳಕಾಯಿ ಮಾಡಿದಾಗ, ಬದ್ನೆಕಾಯಿ ಮಾಡಿದಾಗ ನಿಮ್ಗೆ ಯೂಸ್ ಆಗುತ್ತೆ ಅದು. ಈಗ ಕುಂಬಳಕಾಯಿ ಪಲ್ಯ ರೆಡಿ ಆಗೈತೆ ರೀ, ಈಗ ಬಟ್ಲಕ್ಕೆ ಹಾಕಾಕತ್ತೇನೆ ರೀ. ಭಾಳ ಈಸಿ ಐತೆ ರೀ ಕುಂಬಳಕಾಯಿ ಪಲ್ಯ ಮಾಡೋದು, ನೀವು ಮಾಡಿರಿ ಹೆಂಗೈತಂತ ಹೇಳಿರಿ. ಕೆಲವ್ರು ಕುಂಬಳಕಾಯಿ ಇಷ್ಟಪಡೋಂಗಿಲ್ಲ ಅಂತಾರೆ, ಈ ಥರ ಮಾಡಿರಿ ಎಲ್ಲರೂ ಇಷ್ಟಪಡ್ತಾರೆ ಮನೆಯಾಗ. ಈಗ ಕುಂಬಳಕಾಯಿ ಪಲ್ಯ ರೆಡಿ ಆಗೈತೆ ರೀ ನೋಡಿರಿ, ಎಷ್ಟು ಚಲೋತ್ನೇ ಬೆಂದೈತಿ ಮೆತ್ತಗೆ. ನಮ್ಮ ಹೋಟ್ಲಿಗೆ ಬಂದು ಹುಡುಗರಂತ ಇದನ್ನು ಕೇಳ್ತಾರೆ, ಆಂಟಿ ಕುಂಬಳಕಾಯಿ ಪಲ್ಯ ಮಾಡಿಲ್ಲ ಅಂದರೆ ಅಂತ ಭಾಳ ಜನ ಕೇಳ್ತಾರೆ ರೀ. ಹಂಗಾಗಿ ನಾನು ಜಾಸ್ತಿ ಕುಂಬಳಕಾಯಿನ ಮಾಡ್ತೀನಿ ರೀ, ಅವಾಗವಾಗ ಮಾಡ್ತಾನೆ ಇರ್ತೀನಿ ನಾನು ಕುಂಬಳಕಾಯಿ ಪಲ್ಯನ. ಈ ಥರ ಇದು ಭಾಳ ರುಚಿಯಾಗುತ್ತೆ ರೀ, ನೀವು ಮನೆ ಮಾಡ್ಕೊಳ್ರಿ. ಈಗ ಇದನ್ನು ಟೇಸ್ಟ್ ಮಾಡೋಣ ರೀ ಹೆಂಗಾಗೈತೆ ಅಂತಂದು. ನೀವು ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡ್ಬೇಕು ರೀ ಹೆಂಗಾಗೈತೆ ಅಂತಂದು. ಬದ್ನೆಕಾಯಿ ಇದೆಲ್ಲ ಭಾಳ ಜನ ಹೇಳಿದ್ರಿ, ನನಗೆ ಭಾಳ ಖುಷಿ ಆಯ್ತು. ಇದನ್ನು ಹಂಗೆ ಹೇಳ್ರಿ ನೋಡ್ರಿ, ಚಪಾತಿ ಜೊತೆ ತಿಂದ್ರೆ ಭಾಳ ಚಲೋ ಇರ್ತೈತೆ ರೀ. ನಾ ಈಗ ಟೇಸ್ಟ್ ಮಾಡ್ತೀನಿ ನೋಡ್ರಿ ಇದನ್ನು. ಭಾಳ ರುಚಿಯಾಗೈತೆ ರೀ ಕುಂಬಳಕಾಯಿ ಪಲ್ಯ, ನೀವು ಇದೇ ಥರ ಮಾಡಿರಿ. ಖಾರ ಕರೆಕ್ಟ್ ಐತ್ರಿ, ಉಪ್ಪು ಕರೆಕ್ಟ್ ಆಗೈತಿ, ಎಲ್ಲ ಕರೆಕ್ಟ್ ಆಗೈತಿ. ಮತ್ತು ಹುಣಸೆಹಣ್ಣು ಬೆಲ್ಲ ಅದು ಇದು ರುಬ್ಬಾಕೋದು ಅದು ಮಾಡೋದು ಇದು ಮಾಡೋದು ಏನು ಬೇಡ, ಇಷ್ಟೇ ಸಿಂಪಲ್ಲೇ ಮಾಡಿಬಿಡ್ರಿ. ಕುಂಬಳಕಾಯಿ ಪಲ್ಯ ಭಾಳ ಜಲ್ದಿ ಆಗುತ್ತೆ ರೀ, ಇದು ಲಘು ಲಘು ಕೆಲಸ ಆಗುತ್ತೆ. ಈ ಥರ ಕುಂಬಳಕಾಯಿ ಪಲ್ಯ ಮಾಡಿದ್ರೆ ಹಿಂಗೆ ಮಾಡಿರಿ. ನಮ್ಮ ಹೋಟೆಲ್ದಾಗ ನಾವು ಅವಾಗವಾಗ ಕುಂಬಳಕಾಯಿ ಪಲ್ಯ ಮಾಡ್ತಾ ಇರ್ತೀವಿ ರೀ, ನೀವು ಬಂದಾಗ ಮಾಡ್ಕೊಡ್ತೀರಿ. ಬೇಕಾದ್ರೆ ನೀವು ಬರ್ರಿ, ಸಿಗುತ್ತೆ ಇಲ್ಲಿ ಕುಂಬಳಕಾಯಿ ಪಲ್ಯ. ಎಲ್ಲರಿಗೂ ಶರಣ ಶರಣಾರ್ಥಿ.